ಎಲ್ಲರೂ ಎಂತ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ವಿಲ್ಲಿ ಚಾನೆಲ್. ಬನ್ನಿ ಬನ್ನಿ, ಇವತ್ತು ಡ್ರೈ ಫಿಶ್ ಕರಿ ಮಾಡೋಣ. ಸರಿನಾ? ಡ್ರೈ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡೋಣ. ಎಷ್ಟಡೇ ತೊಗೊಂಡು ಬಂದಿದ್ದೆ ಅಲ್ವಾ, ಅದೇ ಇದನ್ನು ಫ್ರೈ ಮಾಡೋಣ ಅಂದ್ಕೊಂಡೆ. ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬರು ಕೇರಳಿಂದ ಬಂದಿದ್ದರು ದುಬೈಗೆ, ಅವರು ಕೊಟ್ಟಿದ್ದರು ನಮ್ಮ ಯಜಮಾನ್ರಿಗೆ. ಹಂಗಾಗಿ ಇದನ್ನು ಹಂಗೆ ಇಟ್ಟಿದ್ದೆ. ಇವತ್ತು ಕರಿ ಮಾಡೋಣ ಅಂತ ಅಂದ್ಕೊಂಡೆ, ಟೇಸ್ಟ್ ಚೆನ್ನಾಗಿರುತ್ತೆ. ಯಾವ ಥರ ಮಾಡ್ತೀನಿ ನೋಡೋಣ. ಓಕೆ ಬನ್ನಿ. ಫಸ್ಟು ಹಾಟ್ ವಾಟರಲ್ಲಿ ನೆನೆಸಿಡ್ಬೇಕು ಒಂದು 10 ಮಿನಿಟ್ಸು. ಇದು ನೋಡಿ, ನಾನು ಹಾಟ್ ವಾಟರಲ್ಲಿ ನೆನೆಸಿದ್ದೀನಿ ಒಂದು 10 ಮಿನಿಟ್ಸು. ಈ ಥರ ಹಾಟ್ ವಾಟರಲ್ಲಿ ನೆನೆಸ್ಬೇಕು. ಯಾಕೆ ಇದನ್ನು ಕ್ಲೀನ್ ಮಾಡಿಕೊಂಡೆ, ಕ್ಲೀನ್ ಆಗಿದೆ. ನಾನು ಫಸ್ಟೇ ಸ್ವಲ್ಪ ಕಟ್ ಮಾಡಿದೆ, ಆಮೇಲೆ ಅಂದ್ಕೊಂಡೆ ಆಮೇಲೆ ಕಟ್ ಮಾಡೋಣ ಅಂತ. ಹಂಗಾಗಿ ಇದು ಹಂಗೆ ಇದೆ. ಇದು ಫೆನೆಲ್ ಸೀಡ್ಸ್ ಪೌಡರು, ನನ್ನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಕೊತೀನಿ. ನಮ್ಮ ಮತ್ತು ಟರ್ಮರಿಕು ಸ್ವಲ್ಪ, ಇದು ಕಾಳು ಮೆಣಸು ಪೌಡ್ರು, ಕಾಳು ಮೆಣಸು ಸ್ವಲ್ಪನೇ ಸ್ವಲ್ಪ ಹಾಕೊತೀನಿ. ನೆಕ್ಸ್ಟು ಸಾಲ್ಟು, ಎಷ್ಟು ನಮಗೆ ರುಚಿಗೆ ಬೇಕಾಗುತ್ತೆ ಅಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ. ಸಮ್ಟೈಮ್ ಯೂಸ್ ಮಾಡ್ತೀನಿ, ಸಮ್ಟೈಮ್ ನಾನು ಯೂಸ್ ಮಾಡಲ್ಲ. ಅದು ಮತ್ತೆ ಇದಕ್ಕೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಕೊಕೊನೆಟ್ ಆಯಿಲ್ ಹಾಕಿದ್ರೆ. ಇದು ನಮ್ಮ ಅತ್ತೆ ಇದ್ದಾರಲ್ವ, ಅವರು ಹೇಳ್ಕೊಟ್ಟಿದ್ದು. ಸ್ವಲ್ಪನೇ ಸ್ವಲ್ಪ ವಾಟರ್ ಹಾಕೊತಾ ಇದ್ದೀನಿ, ಒಂದು ಡ್ರಾಪು. ಅದು ತುಂಬ ಗಟ್ಟಿ ಇದೆ, ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಕೊತಾ ಇದ್ದೀನಿ. ನಾನು ಜಾಸ್ತಿ ವಾಟರ್ ಯೂಸ್ ಮಾಡಲ್ಲ, ಆಯಿಲ್ ಯೂಸ್ ಮಾಡಿದ್ದೀನಲ್ಲ ಹಂಗಾಗಿ. ಅದೇ ಇವಾಗ ಇದಕ್ಕೆ ಅಪ್ಲೈ ಮಾಡೋಣ ಫಿಶ್ಶಿಗೆ. ಮ್ಯಾರಿನೇಟ್ ಆಯಿತು, ಇದನ್ನು ಸ್ವಲ್ಪ ಟೈಮ್ ಇಡಬೇಕು. ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಫಿಶ್ ಕರಿಗೆ. ಅದಕ್ಕೆ ನಾನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಇದು ಸ್ಪೈಸಿ ಇರೋ ಚಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಕೋರಿಯಂಡರ್ ತೊಗೊಂಡಿದ್ದೀನಿ 2 ಸ್ಪೂನು, 1 ಸ್ಪೂನು ಜೀರಾ ತೊಗೊಂಡು, 5-6 ಬ್ಲ್ಯಾಕ್ ಪೇಪರ್ ತೊಗೊಂಡಿದ್ದೀನಿ, ಮತ್ತು 1 ಆನಿಯನ್ನು, 3 ಗಾರ್ಲಿಕ್ಕು, ಸ್ವಲ್ಪ ತೆಂಗಿನಕಾಯಿ. ನಾನು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಲ್ಲ, ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಮತ್ತು ಟರ್ಮರಿಕ್ ತೊಗೊಂಡಿದ್ದೀನಿ. ಇದನ್ನು ನಾವು ಇವಾಗ ಫ್ರೈ ಮಾಡ್ಕೊಂಡು ಬರೋಣ. ಬನ್ನಿ, ನಾನು ಕೊಕೊನಟ್ ಆಯಿಲೇ ಯೂಸ್ ಮಾಡೋದು ಎಲ್ಲದಕ್ಕೂ. ಬಿಸಿ ಆಗಿದೆ ಎಣ್ಣೆ, ಚಿಲ್ಲಿ ಹಾಕೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಆನಿಯನ್ ಹಾಕ್ಕೊಳ್ಳೋಣ.
ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸ್ವಲ್ಪ ಫ್ರೈ ಆದಮೇಲೆ ಗಾರ್ಲಿಕ್ ಹಾಕೊಳ್ಳಿ. ಗಾರ್ಲಿಕ್ಕು ಮತ್ತು ಎಲ್ಲ ಹಾಕ್ಕೊಂಡ್ಬಿಡಿ ಅಂದರೆ ಸರಿ, ಏನಾಗಲ್ಲ. ಎಲ್ಲ ಹಾಕ್ಕೊಂಡ್ಬಿಡಿ, ಎಲ್ಲ ಹಾಕ್ಕೊಂಡೆ ನಾನು. ನನ್ನ ಮಸಾಲೆಗೆ ನೀನು ತೋರಿಸಿದ್ನಲ್ಲ ಅದೆಲ್ಲ ಹಾಕ್ಕೊಂಡೆ. ಫ್ರೈ ಮಾಡ್ಕೊಂಡು ಇಟ್ಕೊಂಡೆ, ಫ್ರೈ ಮಾಡ್ಕೊಳ್ಳಿ. ಹಾಫ್ ಟಮೋಟೊ ಹಾಕ್ಕೊತಾ ಇದ್ದೀನಿ. ಹಾಫ್ ಟಮೋಟೊ ಚೆನ್ನಾಗಿರುತ್ತೆ, ಹುಳಿ ಇರಬೇಕು ಫಿಶ್ ಫ್ರೈಗೆ. ಸೊ ಹಂಗಾಗಿ ಹಾಫ್ ಟಮೋಟೊ ಹಾಕ್ಕೊತಾ ಇದ್ದೀನಿ. ಸಂಪಿನ ನೆನೆಸಿಟ್ಟಿದ್ದೀನಿ, ಹಂಗಾಗಿ ಹಾಫ್ ಹಾಕ್ಕೊಂಡಿದ್ದೀನಿ. ಫ್ರೈ ಆಯಿತು. ಇವಾಗ ನಾವು ಇದನ್ನು ಕೂಲ್ ಆಗಿದೆ, ಇವಾಗ ಚಾರ್ಜ್ ಹಾಕೋಣ. ಸ್ವಲ್ಪ ವಾಟರ್ ಹಾಕೊಳ್ತೀನಿ. ನೋಡಿ ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಬಿಸಿಯಾಗಿದೆ, ಬಿಸಿಯಾದಮೇಲೆ ಸ್ವಲ್ಪ ಮಸ್ಟರ್ಡ್ ಹಾಕ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ ಮೇತಿ, ಸ್ವಲ್ಪನೇ ಸ್ವಲ್ಪ ಮೇತಿ ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು. ಆನಿಯನ್ ಹಾಕ್ತಾ ಇದ್ದೀನಿ, ಅದಕ್ಕೇ ಕರಿ ಲೀಫ್ ಮತ್ತು ಒಂದೇ ಒಂದು ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದೆ ನೋಡಿ. ಗ್ರೀನ್ ಚಿಲ್ಲಿ ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಅದು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಅದಕ್ಕೆ ಹಾಕೋಣ ನೋಡಿ. ಸಾಫ್ಟಾಗಿ ರುಬ್ಕೊಂಡಿದ್ದೀನಿ, ನಾವೆಷ್ಟು ಸಾಫ್ಟಾಗಿ ರುಬ್ಕೊಂತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಫಿಶ್ ಕರಿ ನೋಡಿ. ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನನಗೆ ಇನ್ನು ಸ್ವಲ್ಪ ವಾಟರ್ ಬೇಕು ಅನ್ನಿಸ್ತು, ಅದಕ್ಕೆ ಆ್ಯಡ್ ಮಾಡಿದೆ. ನಾನು ಟಮ್ರಿನ ನೆನೆಸಿಟ್ಟಿದ್ನಲ್ವ ಅದನ್ನ ಹಾಕ್ತಿದ್ದೀನಿ. ಟಮ್ರಿನ ಹಾಕಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಆಲ್ರೆಡಿ ಫಿಶಲ್ಲಿ ನಮಗೆ ಸಾಲ್ಟ್ ಇರೋದ್ರಿಂದ ಸಾಲ್ಟ್ ಬೇಡ. ನಿಮಗೆ ಬೇಕಂದರೆ ಲಾಸ್ಟಲ್ಲಿ ನೋಡಿ ಹಾಕ್ಕೊಳ್ಳಿ. ಇವಾಗೆ ಸಾಲ್ಟ್ ಹಾಕೋ ಬೇಕಂದರೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಮಸಾಲೆಗೆ, ಸ್ವಲ್ಪನೇ ಸ್ವಲ್ಪ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೋಡಿ ನಾನು ಆಲ್ರೆಡಿ ರೈಸ್ ಮಾಡಿದೆ, ರೈಸ್ ಆಯಿತು. ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ಆದರೆ ಫಿಶ್ ಹಾಕಬೇಕು. ನೋಡಿ ಕುದೀತಿದೆ ಚೆನ್ನಾಗೆ, ಇವಾಗ ಇದಕ್ಕೆ ಫಿಶ್ ಹಾಕಬೇಕು. ಫಿಶ್ ಹಾಕೋಣ. ತಿನ್ನಗೆ ಮಾಡ್ಕೊಂಡಿದ್ದೀನಿ, ರೈಸು ಬೇಕಲ್ವಾ, ಸೊ ಹಂಗಾಗಿ ಸ್ವಲ್ಪ ತಿನ್ನಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಫಿಶ್ ಹಾಕೋಣ, ಇವಾಗ ಕ್ಲೀನ್ ಮಾಡಿಟ್ಟಿದ್ದೆ ಅಲ್ವಾ ಫಿಶ್ಶು, ಇವಾಗ ಇದನ್ನು ಹಾಕೋಣ. ಹಾಕಿದೆ, ಒಂದು 5 ಮಿನಿಟ್ಸ್ ಇದಾಗಲಿ, ಒಂದು 10 ಮಿನಿಟ್ಸ್ ಬೇಕು ಅದು ಕ್ಲೀನಾಗಿ ಇದಾಗುತ್ತೆ. ನೀಟಾಗಿ ಜೇಯಬೇಕು, ಅದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇದು ಒಂದು 10 ಮಿನಿಟ್ಸ್ ಸಾಕು, 10 ಮಿನಿಟ್ ಕರೆಕ್ಟಾಗಿದೆ. ನನಗೆ ಸಾಲ್ಟ್ ಬೇಕಂತ ಅನ್ನಿಸ್ತಿಲ್ಲ, ಹಾಗಾಗಿ ನಾನು ಸಾಲ್ಟ್ ಹಾಕ್ತಿಲ್ಲ. ಮತ್ತೆ ನೀವು ಅಷ್ಟೇ ಒಂದು ಸರಿ ನೋಡಿಕೊಂಡು ಆಮೇಲೆ ಇದು ಮಾಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನಿಜವಾಗ್ಲೂ, ನೀವು ಟ್ರೈ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ ಟೇಸ್ಟು, ನಂಗೆ ತುಂಬ ಇಷ್ಟ ಆಯಿತು. ಇನ್ನೂ ಇದಾಗಬೇಕಲ್ವಾ, ಇನ್ನೂ ಬೇಯಬೇಕು. ಲಾಸ್ಟಲ್ಲಿ ನೋಡ್ತೀನಿ ಇನ್ನೊಂದು ಸರಿ ಟೇಸ್ಟು. ನೋಡಿ ಆಯಿತು, ನಾನು ಸ್ಟವ್ ಆಫ್ ಮಾಡಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಒಂದು 10 ಮಿನಿಟ್ಸು ಕವರ್ ಮಾಡಿಟ್ಟರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಂಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ. ಇದು ಸೈಡಲ್ಲಿ ಇಡೋಣ, ಇವಾಗ
ಫಿಶ್ ಫ್ರೈ ಮಾಡ್ಕೊಳ್ಳೋಣ ಸರಿನಾ. ಅಷ್ಟರಲ್ಲಿ ಇದು 10 ಮಿನಿಟ್ಸ್ ಆಗುತ್ತೆ, ಆಮೇಲೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ರೈಸು ರೆಡಿ ಆಯಿತು ನೋಡಿ, ರೈಸು ರೆಡಿ ಆಯಿತು. ಇವಾಗ ಬನ್ನಿ ಫಿಶ್ ಮಾಡೋಣ. ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಬಿಸಿ ಆಯ್ತಾ ನೋಡ್ಕೊಳ್ಳೋಣ. ಆಯಿಲು ಬಿಸಿ ಆಗಿದೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫಿಶ್ ಫ್ರೈ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ ಕರಿ. ಇವಾಗ ಊಟ ಮಾಡೋಣ. ಕರಿ ಇವಾಗ ಊಟ ಮಾಡೋಣ. ಹೇಗಿದೆ ಟೇಸ್ಟು ಅಂತ ಹೇಳ್ತೀನಿ, ಬನ್ನಿ. ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅಮ್ಮ ಹೇಳಿದ್ದು, ಅಮ್ಮ ಮಾಡ್ತಿದ್ರು, ಅದನ್ನು ನೋಡ್ಕೊಂಡಿದ್ದೆ. ಇವತ್ತು ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಸಾಲ್ಟು ಸ್ಪೈಸಿ ಎಲ್ಲ ಕರೆಕ್ಟಾಗಿದೆ. ನಾನು ಸಾಲ್ಟ್ ಹಾಕಿಲ್ಲ, ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಫಿಶ್ ತಿಂದು ಹೇಳ್ತೀನಿ ರೀ. ಆ್ಯಕ್ಚುಲಿ ಇದು ನಾನು ಸಾಲ್ಟ್ ಇರುತ್ತೆ ಅಂತ ತಿಂತಿರಲಿಲ್ಲ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಇದು ನೋಡ್ತೀನಿ ರೀ, ಫಿಶ್ ಫ್ರೈ. ಇದು ಮುಳ್ಳಿರುತ್ತೆ ನನಗೆ ಭಯ. ಇದು ಚೆನ್ನಾಗಿ ಬಂದಿದೆ. ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಖಂಡಿತ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಮನೆಯಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ